ಹಕ್ಕಿಗಳಿಗೆ ಮರಗಳು ಅತಿ ಅವಶ್ಯಕ. ಕೆಲವು ಹಕ್ಕಿಗಳು ಮರದ ರೆಂಬೆ ಕೊಂಬೆ ಮೇಲೆ ಗೂಡು ಮಾಡಿಕೊಂಡ್ರೆ ಇನ್ನೂ ಕೆಲವು ಮರದ ಪೊಟ್ರೆಗಳಲ್ಲಿ ಗೂಡು ಮಾಡಿಕೊಳ್ಳುತ್ತವೆ. ಇಲ್ಲೊಂದು ಸಣ್ಣ ಕುಟ್ರ ಒಣಗಿ ಹೋಗಿರೋ ತೆಂಗಿನ ಮರದಲ್ಲಿ ರಂಧ್ರ ಕೊರಿತಾ ಇದೆ. ಇವುಗಳಿಗೆ ಚೂಪಾದ ಕೊಕ್ಕಿರೋದು ಬರೀ ಹಣ್ಣು ತಿನ್ನೋಕ್ಕಷ್ಟೇ ಅಲ್ಲ, ಮರಗಳಲ್ಲಿ ಗೂಡು ಕೂಡ ಮಾಡ್ಕೋಬೇಕಾಗುತ್ತೆ. ಇಂತಹ ಒಂದು ರಂಧ್ರದ ಗೂಡು ಮಾಡೋಕೆ ಸುಮಾರು 15-20 ದಿನ ತಗೊಳ್ಳೋ ಈ ಕುಟ್ರಗಳು ಇಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಆಹಾ, ಗಿಳಿಗಳು! ಇಂಥದ್ದೇ ಪೊಟ್ರೆಯೊಂದರಲ್ಲಿ ಎರಡು ಗಿಳಿಗಳು ಸೇರಿ ಸಂಸಾರ ಶುರು ಮಾಡಿಕೊಂಡಿವೆ. ಇವುಗಳು ತಮ್ಮ ಸುಂದರವಾದ ಕೊಕ್ಕನ್ನು ಬಳಸೋದು ತರಾವರಿ ಹಣ್ಣು ತಿನ್ನೋಕೆ ಮಾತ್ರ, ಗೂಡು ಕೊರೆಯೋಕೆ ಆಗೋದಿಲ್ಲ. ಆದ್ದರಿಂದ ಕುಟ್ರನಂತಹ ಹಕ್ಕಿಗಳು ಬಿಟ್ಟೋದ್ ಗೂಡನ್ನ ಗಿಳಿಗಳು ತಮ್ಮದಾಗಿಸಿಕೊಳ್ಳುತ್ತವೆ. ಗೂಡಿನ ನಂಟು ಅಂದ್ರೆ ಇದೇ ನೋಡಿ. ಮರಗಳಲ್ಲಿ ರಂಧ್ರ ಕೊರೆದು ಗೂಡ್ ಮಾಡೋ ಮತ್ತೊಂದು ಹಕ್ಕಿ ಅಂದ್ರೆ ಮರಕುಟಿಗ. ಭಾರತದಲ್ಲಿರೋ ಹಲವು ವಿಧದ ಮರಕುಟಿಕಗಳಲ್ಲಿ ಇಲ್ಲಿ ಕಾಣಿಸ್ತಿರೋದು ಸುವರ್ಣ ಬೆನ್ನಿನ ಸುಂದರ ಮರಕುಟಿಗ. ಇಷ್ಟು ಚಂದ ಕಾಣೋ ಈ ಹಕ್ಕಿ ಕೂಗು ಮಾತ್ರ ಬಲು ವಿಶಿಷ್ಟ. ಪಕ್ಷಿ ಅಂದ್ಮೇಲೆ ಅವುಗಳ ಮೈಯೆಲ್ಲ ಕಣ್ಣಾಗಿರಬೇಕು, ಇದು ಅಪಾಯದ ಸೂಚನೆ. ಯಾಕಂದ್ರೆ ಇಲ್ಲೊಂದು ಹದ್ದು ಕೂತ್ಕೊಂಡು ಈ ಮರ ಕುಟಿಕವನ್ನೇ ನೋಡ್ತಾ ಇದೆ. ಆದರೆ ಈ ಮರಕುಟಿಗ ಹದ್ದಿನ ಕಣ್ಣು ತಪ್ಪಿಸೋಕೆ ಮರದ ಹಿಂದೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮರ ಹತ್ತಾ ಇದೆ. ಇವುಗಳ ವಿಶಿಷ್ಟ ಪಾದ ಮತ್ತು ಶಕ್ತಿಯುತ ಬಾಲ ಇದಕ್ಕೆ ಸಹಾಯ ಮಾಡುತ್ತವೆ. ಸಾಮಾನ್ಯವಾಗಿ ಇವುಗಳು ಕಾಡುಗಳಲ್ಲಿ ಮತ್ತು ನಮ್ಮ ತೋಟಗಳಲ್ಲಿ ಗುಂಪು ಗುಂಪಾಗಿ ಕಾಣಸಿಗುತ್ತವೆ. ಮರದಿಂದ ಮರಕ್ಕೆ ವೇಗವಾಗಿ ಹಾರುವ ಇವುಗಳು ಮರದ ಕೆಳಗಿನಿಂದ ತುದಿಯವರೆಗೆ ಹತ್ತುತ್ತಾ ಸಿಕ್ಕ ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಅರೆ, ಇಲ್ಲಿ ನೋಡಿ ಗೊರವಂಕನ ಮುದ್ದಾದ ಮರಿಗಳು ಗುಟುಕಿಗೆ ಹಾತೊರಿಯುತ್ತಿವೆ. ಮರಕುಟುಕಗಳು ಬದುಕಿಬಿಟ್ಟ ಗೂಡೊಂದರಲ್ಲಿ ಗೊರವಂಕಗಳು ಮರಿ ಮಾಡಿವೆ. ಗಿಳಿಗಳ ರೀತಿಯೇ ಇವುಗಳು ಕೂಡ ಪೊಟ್ರೆಯಲ್ಲಿ ಮೊಟ್ಟೆಯಿಟ್ಟು ಮರಿಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತವೆ. ಬರೀ ಗಿಳಿ ಮತ್ತು ಗೊರವಂಕ ಅಷ್ಟೇ ಅಲ್ಲ, ಇಲ್ಲೆರಡು ಹಾಲಕ್ಕಿಗಳು ಕೂಡ ಪೊಟ್ರೆಯನ್ನೇ ಮನೆ ಮಾಡಿಕೊಂಡಿವೆ. ರಾತ್ರಿಯೆಲ್ಲ ಎಚ್ಚರವಿದ್ದು ನಮ್ಮ ಹೊಲತೋಟಗಳಲ್ಲಿ ಹಲವು ಕೀಟಗಳನ್ನು ತಿನ್ನುವ ಈ ಗೂಬೆಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಇಂತಹ ಪೊಟರೆಗಳು ಬಲು ಅವಶ್ಯಕ. ಮರಕುಟಿಕಗಳು ಮತ್ತು ಕುಟ್ರಗಳನ್ನು ಪ್ರೈಮರಿ ಕ್ಯಾವಿಟಿ ನೆಸ್ಟರ್ಸ್ ಅಂತ ಕರೆದ್ರೆ, ಇವುಗಳು ಕೊರೆದು ಬಿಟ್ಟಿರುವ ಗೂಡಲ್ಲಿ ವಾಸಿಸುವ ಹಾಲಕ್ಕಿ, ಮಂಗಟ್ಟೆ, ಕಬ್ಬಕ್ಕಿ, ಗೊರವಂಕ ಮತ್ತು ಗಿಳಿಗಳನ್ನ ಸೆಕೆಂಡರಿ ಕ್ಯಾವಿಟಿ ನೆಸ್ಟರ್ಸ್ ಅಂತ ಕರೀತಾರೆ. ಮರಕುಟಿಕಗಳು ಮತ್ತು ಕುಟ್ರಗಳ ಸಂಖ್ಯೆ ಕಡಿಮೆಯಾದಲ್ಲಿ ಇವುಗಳನ್ನು ಅವಲಂಬಿಸಿರುವ ಅಷ್ಟೂ ಹಕ್ಕಿಗಳ ಸಂಖ್ಯೆ ಇಳಿಮುಖವಾಗುತ್ತದೆ.
ಮತ್ತು ಈ ಎಲ್ಲ ಪಕ್ಷಿಗಳು ತಮ್ಮ ತೋಟದಲ್ಲಿದ್ದುಕೊಂಡೇ ಹಲವು ಉಪಯುಕ್ತ ಕೆಲಸ ಮಾಡುತ್ತಾ ರೈತನಿಗೆ ಸಹಾಯ ಮಾಡುತ್ತಿರುತ್ತವೆ. ಆದ್ದರಿಂದ ಇವುಗಳನ್ನು ನಿರ್ಲಕ್ಷಿಸದೆ ಮರಗಳನ್ನು ಮತ್ತು ಮರಗಳಲ್ಲಿರೋ ಗೂಡುಗಳನ್ನು ರಕ್ಷಿಸಬೇಕಿದೆ.